ರಾಜ್ಯದಲ್ಲಿ ನಿನ್ನೆಯೂ ಸೆಂಚುರಿಯನ್ನ ಬಾರಿಸಿದೆ ಹೆಮ್ಮಾರಿ. ರಾಜ್ಯದಲ್ಲಿ 105 ಕೇಸ್ಗಳು ಪತ್ತೆಯಾಗಿದೆ. ಬೆಂಗಳೂರಿನಲ್ಲೇ ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ 105ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಒಂದೇ ದಿನ 95 ಜನರಿಗೆ ಕೋವಿಡ್ ಪಾಸಿಟಿವ್ ಆಗಿರುವಂಥದ್ದು. ಸಹಜವಾಗಿಯೇ ಇದು ಸೋಂಕಿತ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇರೋದು ಆತಂಕವನ್ನು ತಂದುಡ್ತಿದೆ. ಬೆಂಗಳೂರಿನಲ್ಲಿ ಒಂದೇ ದಿನ 95 ಜನರಿಗೆ ಸೋಂಕು ತಟ್ಟಿದೆ. ಇನ್ನು ಮೈಸೂರಿನಲ್ಲಿ 6, ದಕ್ಷಿಣ ಕನ್ನಡದಲ್ಲಿ 2 ಹೊಸ ಕೇಸ್ಗಳು ಪತ್ತೆಯಾಗಿದ್ದರೆ ಮಂಡ್ಯದಲ್ಲಿ 1, ಚಾಮರಾಜನಗರದಲ್ಲಿ 1, ಶಿವಮೊಗ್ಗದಲ್ಲಿ 1 ಹೊಸ ಕೇಸ್ ಪತ್ತೆಯಾಗಿದೆ. ರಾಜ್ಯದಲ್ಲಿ ನಿನ್ನೆಯೂ ಸೆಂಚುರಿಯನ್ನ ಬಾರಿಸಿದೆ ಹೆಮ್ಮಾರಿ. ರಾಜ್ಯದಲ್ಲಿ 105 ಕೇಸ್ಗಳು ಪತ್ತೆಯಾಗಿದ್ದು ಬೆಂಗಳೂರಿನಲ್ಲಿ 95 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಒಂದೇ ದಿನ 95 ಮಂದಿ ಸೋಂಕಿಗೆ ತುತ್ತಾಗಿರುವಂಥದ್ದು. ಕೊರೋನಾ ಹೆಮ್ಮಾರಿ ಮತ್ತೆ ತನ್ನ ಆರ್ಭಟವನ್ನು ಮುಂದುವರೆಸಿದ್ದು, ವ್ಯಾಪಕವಾಗಿ ಹರಡ್ತಾ ಇದೆ ಅನ್ನೋದರ ದ್ಯೋತಕ ಇದು. ಆ ಒಂದು ಸೂಚನೆ ಕೊಡ್ತಾ ಇದೆ. ನಿನ್ನೆಯೂ ಹೆಮ್ಮಾರಿ ಕೊರೋನಾ ಸೆಂಚುರಿ ಬಾರಿಸಿತ್ತು. ರಾಜ್ಯದಲ್ಲಿ ಮತ್ತೆ ಸೋಂಕಿತ ಪ್ರಕರಣಗಳು ಹೆಚ್ಚಳವಾಗ್ತಾ ಇರುವಂಥದ್ದು ಆತಂಕವನ್ನು ತಂದೊಡ್ತಾ ಇದೆ. ಈಗಾಗಲೇ ಹೆಚ್ಚು ಹೆಚ್ಚು ರ್ಯಾಂಡಮ್ ಟೆಸ್ಟ್ಗಳನ್ನು ಮಾಡುವಂಥ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇದರ ನಡುವೆ ಸೋಂಕಿತ ಪ್ರಕರಣಗಳು ತೀವ್ರಗತಿಯಲ್ಲಿ ಏರಿಕೆ ಆಗ್ತಾ ಇರುವಂಥದ್ದು ಆತಂಕಕ್ಕೆ ಕಾರಣವಾಗ್ತಿದೆ. ಮೈಸೂರಿನಲ್ಲೇ 6 ಕೇಸಸ್ಗಳು ಪತ್ತೆಯಾಗಿದ್ದರೆ ಮಂಡ್ಯ, ಚಾಮರಾಜನಗರ, ಶಿವಮೊಗ್ಗದಲ್ಲಿ 1 ತಲಾ 1 ಕೇಸ್ ಪತ್ತೆಯಾಗಿದೆ. ಹೆಮ್ಮಾರಿ ಕೊರೋನಾ ಕೇಸ್, ರಾಜ್ಯದಲ್ಲಿ 105 ಕೇಸ್ಗಳು ಪತ್ತೆಯಾಗಿದೆ ನಿನ್ನೆ. ಕರುನಾಡಿಗೆ ಕಾಡ್ತಾ ಇದೆ ಕೋವಿಡ್ JN1 ವೈರಸ್ ಢವಡವ. ರಾಜ್ಯಕ್ಕೆ ಜನವರಿ ತಿಂಗಳಂತೂ ನಿರ್ಣಾಯಕ ಆಗುತ್ತೆ ಅಂತಾರೆ ತಜ್ಞರು. ಹೊಸ ವರ್ಷಾಚರಣೆ ಮೇಲೆ ಕೊರೋನಾ ತೂಗುಗತ್ತಿ ಇದೀಗ ನೆಟ್ಟಿದೆ. ಹಾಗಾಗಿ ಹೊಸ ವರ್ಷಾಚರಣೆಗೆ ಈ ಬಾರಿ ನಿರ್ಬಂಧ ಬೀಳುತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಿದೆ. ಸದ್ಯಕ್ಕೆ ಸರ್ಕಾರ ಯಾವುದೇ ರೀತಿ ನಿರ್ಬಂಧವನ್ನು ಹೇರದೇ ಇದ್ದರೂ ಕೂಡ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿ, ಅದರಲ್ಲೂ ವಯೋವೃದ್ಧರು 60 ವರ್ಷ ಆಸುಪಾಸಿನವರು ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಎಸ್. ಮತ್ತೊಂದು ಕಡೆ ಸಂಪುಟ ಉಪಸಮಿತಿ TSCಯಿಂದ ಹೈವೋಲ್ಟೇಜ್ ಮೀಟಿಂಗ್ ಕೂಡ ಕರೆಯಲಾಗಿದೆ. ಕೋವಿಡ್ ಮಾರ್ಗಸೂಚಿ ಮತ್ತೆ ಚೇಂಜ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ನಗರದಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂಥ ಆತಂಕ ಹಿನ್ನೆಲೆಯಲ್ಲಿ ಸಂಪುಟ ಉಪಸಮಿತಿ TSCಯಿಂದ ಹೈವೋಲ್ಟೇಜ್ ಮೀಟಿಂಗನ್ನು ಕರೆಯಲಾಗಿದ್ದು, ಈ ಮೀಟಿಂಗ್ನಲ್ಲಿ ಒಂದಷ್ಟು ಮಾರ್ಗಸೂಚಿಗಳನ್ನು ಏನಾದರೂ ಪ್ರಕಟ ಮಾಡಬಹುದಾ, ಸಭೆ ಬಳಿಕ ಮಾಲ್ ಪಬ್ ಕ್ಲಬ್ಗಳಿಗೆ ಹೊಸ ಗೈಡ್ಲೈನ್ಸ್ ಏನಾದರೂ ಬರುತ್ತಾ, ರಾಜ್ಯದ ಜನರ ಚಿತ್ತ December 27 ನಡೆಯುವಂಥ ಮೀಟಿಂಗ್ನತ್ತ ನೆಟ್ಟಿದೆ. ನ್ಯೂ ಇಯರ್ ಸಂಭ್ರಮಕ್ಕೆ ಕಾಯ್ತಾ ಇರುವಂಥ ಜನರಿಗೆ ಶಾಕ್ ಕೊಡುತ್ತಾ ರಾಜ್ಯ ಸರ್ಕಾರ MG Road ಬ್ರಿಗೇಡ್ ರೋಡ್ನಲ್ಲಿ ಸೆಲೆಬ್ರೇಷನ್ಗೆ ಬ್ರೇಕ್ ಬೀಳಬಹುದಾ, ಸದ್ಯಕ್ಕಿರುವಂಥ ಗೈಡ್ಲೈನ್ಸ್ ಮರು ಪರಿಷ್ಕರಿಸಿ ಆದೇಶವನ್ನು ಹೊರಡಿಸಿದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸದ್ಯ ಕೊರೋನಾ ಸೋಂಕಿತ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ. 27 ತಜ್ಞರ ಸಲಹೆ ಪಡೆದು ಹೊಸ ಗೈಡ್ಲೈನ್ಸ್ ಅನ್ನು ನೀಡುವುದಕ್ಕೆ ನಿರ್ಧಾರವನ್ನು ಮಾಡದಂತೆ ಕಾಣಿಸ್ತಿದೆ. ಹೊಸ ಗೈಡ್ಲೈನ್ ಮಾಡಲು BBMP ಮತ್ತು ಆರೋಗ್ಯ ಇಲಾಖೆ ಕೂಡ ಈ ಸಂದರ್ಭದಲ್ಲಿ ಚಿಂತನೆಯನ್ನು ನಡೆಸ್ತಾ ಇದೆ. ಹೊಸ ಗೈಡ್ಲೈನ್ಸ್ ಮಾಡೋದಕ್ಕೆ BBMP ಮತ್ತು ಆರೋಗ್ಯ ಇಲಾಖೆ ನಿರ್ಧಾರವನ್ನು ಮಾಡಿದ್ದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. 27 ನಡೆಯುವಂಥ TSC ಮೀಟಿಂಗ್, ಈ ಮೀಟಿಂಗ್ನಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ? ಸರ್ಕಾರ ಈಗೇನೋ ಹೇಳಿದೆ ಅಂದರೆ ಪ್ರಮುಖವಾಗಿ ನಿರ್ಬಂಧಗಳನ್ನು ಯಾವುದನ್ನು ಕೂಡ ಕೊಟ್ಟಿಲ್ಲ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಜೊತೆಗಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಂಥ ಸಲಹೆಗಳನ್ನು ಪರಿಗಣಿಸಿದ್ದು, ಯಾವುದೇ ರೀತಿಯ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿರಲಿಲ್ಲ. ಆದರೆ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸೋದು ಮತ್ತು ಯಾರೂ ಆತಂಕ ಪಡಬೇಡಿ, ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದರು. ಆದರೆ ಜನವರಿ ತಿಂಗಳು ನಿರ್ಣಾಯಕವಾಗಬಹುದು, ಕೋವಿಡ್ ಸೋಂಕಿತ ಪ್ರಕರಣಗಳು ಹೆಚ್ಚಳವಾಗ್ತಾ ಇರೋದ್ರಿಂದ ಇದೇ ಕಾರಣಕ್ಕೆ ಗೈಡ್ಲೈನ್ ಮರು ಪರಿಷ್ಕರಿಸಿ ಆದೇಶವನ್ನು ಹೊರಡಿಸುವಂಥ ಸಾಧ್ಯತೆ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿಯವರಿಂದ. ಕೃಷ್ಣಮೂರ್ತಿ,
ಒಂದು ಕಡೆ 27ನೇ ತಾರೀಕು ನಡೆಯುವಂಥ TSC ಸಭೆಯಲ್ಲಿ ಏನಾದರೂ ಹೊಸ ಗೈಡ್ಲೈನ್ಸ್ಗಳ ಕುರಿತಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೋದಾ? ಯಾಕಂದರೆ ಕೋವಿಡ್ ಸೋಂಕಿತ ಪ್ರಕರಣಗಳು ಹೆಚ್ಚಳವಾಗ್ತಾ ಇರುವಂಥದ್ದು, ಇದನ್ನು ಗಂಭೀರವಾಗಿ ಪರಿಗಣಿಸಬಹುದಾ ಅಂತ? ಕೃಷ್ಣಮೂರ್ತಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಈ ಹೊಸ ಗೈಡ್ಲೈನ್ಸ್ ಏನಾದರೂ ಪ್ರಕಟ ಆಗ್ಬೋದಾ? 27ನೇ ತಾರೀಕು ಕರೆಯಲಾಗಿರುವಂತಹ ಸಭೆಯಲ್ಲಿ ಚರ್ಚೆ ಮಾಡಿ, ಈ ಹಿಂದೆ ಯಾವುದೇ ಗೈಡ್ಲೈನ್ಸ್ ವಿಧಿಸಿರಲಿಲ್ಲ ಸರ್ಕಾರ, ಆದರೆ ಹೆಚ್ಚಾಗ್ತಾ ಇರುವಂತಹ ಸೋಂಕಿತ ಪ್ರಕರಣಗಳು ಹೊಸ ಗೈಡ್ಲೈನ್ಸ್ಗೆ ದಾರಿ ಮಾಡಿಕೊಟ್ಬಿಡುತ್ತಾ ಅಂತ? ವಸಂತ, ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಇದು ರಾಜ್ಯ ಸರ್ಕಾರಕ್ಕೆ ತುಂಬಾ ಆತಂಕವನ್ನ ಈಡು ಮಾಡ್ತಾ ಇದೆ. ಒಂದ್ ಕಡೆ ವಶ ಬರ್ತಾ ಇದೆ, ಮುಂದಿನ ದಿನಗಳಲ್ಲಿ ಹಬ್ಬಗಳು ಬರ್ತಾ ಇದೆ, ಇಂಥ ಸಂದರ್ಭದಲ್ಲಿ ಕೋವಿಡ್ ಪ್ರಕರಣಗಳು ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ತಜ್ಞರು ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ಹೊಸ ರೂಪಾಂತರ ತಳಿ ಅತಿ ವೇಗವಾಗಿ ಹರಡುತ್ತೆ, ಮನೆಯಲ್ಲಿ ಒಬ್ಬರಿಗೆ ಬಂದ್ರಿಗೆ ಎಲ್ಲರಿಗೂ ಕೂಡ ಸ್ಪ್ರೆಡ್ ಆಗುತ್ತೆ ಅನ್ನೋ ಆತಂಕದ ವಿಚಾರಗಳನ್ನ ಕೂಡ ಹೇಳಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಕಳೆದ ಒಂದು ವಾರಗಳಿಂದ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ಮಾಡ್ತಾ ಇದ್ದಾರೆ. ಕೋವಿಡ್ ಅನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಅನ್ನೋ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ತಾಂತ್ರಿಕ ಸಾಲ ಸಮಿತಿ ಮೊರೆ ಕೂಡ ಸರ್ಕಾರ ಹೋಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಮತ್ತೊಂದು ರೀತಿಯ ಸಮಿತಿಯನ್ನ ರಚನೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಂದ್ರೆ ತಾಂತ್ರಿಕ ಸಲಹಾ ಸಮಿತಿ ಪರವಾಗಿ ಬೇರೆಯಾಗಿ ಉಪ ಸಮಿತಿ, ಸಂಪುಟದ ಉಪ ಸಮಿತಿಯನ್ನ ಸರ್ಕಾರ ಕೂಡ ರಚನೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಈಗಾಗಲೇ ಕೋವಿಡ್ ಅನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಈಗಾಗಲೇ ರಾಜ್ಯಾದ್ಯಂತ ಕೇವಲ ಒಂದು ಗೈಡ್ಲೈನ್ ಅನ್ನ ಮಾತ್ರ ಬಿಡುಗಡೆ ಮಾಡಿದರೆ, ಆದ್ರೆ ಗೈಡ್ಲೈನ್ ಅಲ್ಲಿ ಯಾವುದು ಕೂಡ ನಿರ್ಬಂಧವನ್ನ ಹಾಕುವಂತ ಪ್ರಯತ್ನವನ್ನ ಮಾಡಿಲ್ಲ. ಈಗಲೇ ನಿರ್ಲಕ್ಷ್ಯವನ್ನ ಮಾಡಿದ್ರೆ ಮುಂದಿನ ದಿನದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಜೊತೆಗೆ ಸಾವಿನ ಸಂಖ್ಯೆ ಕೂಡ ಹೆಚ್ಚಳಾಗುವಂತ ಆತಂಕ ಭೀತಿ ರಾಜ್ಯ ಸರ್ಕಾರವನ್ನ ಕೂಡ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ December 27 ತಾರೀಕು ತಾಂತ್ರಿಕ ಸಾಲ ಸಮಿತಿ ಮತ್ತು ಉಪ ಸಮಿತಿ ಜೊತೆ ಮತ್ತೊಂದು ಮೀಟಿಂಗ್ ಕೂಡ ನಡೀತಾ ಇದೆ. ಬಹುಶಃ ವಶ ಸಂದರ್ಭದಲ್ಲಿ ದೇಶದ ವಿವಿಧ ಭಾಗದಿಂದ ಕೂಡ ಬೆಂಗಳೂರು ತಮ್ಮ ಮಹಾನಗರಕ್ಕೆ ಬರ್ತಾರೆ, ಸೆಲೆಬ್ರೇಷನ್ ಮಾಡ್ತಾರೆ, ಮಾಲು ಪಬ್ಬು ಪ್ರಬ್ಬು ಅಂತ ಹೋಗ್ತಾರೆ. ಇಂತಹ ಸಂದರ್ಭದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಳಾಗುವಂತ ಆತಂಕ ರಾಜ್ಯ ಸರ್ಕಾರವನ್ನು ಕೂಡ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ 27ನೇ ತಾರೀಕು ಸಭೆ ಆಗ್ತಾ ಇದೆ. ಸಭೆಯಲ್ಲಿ ಬಹುತೇಕ ವರ್ಷ ವಿಚಾರವಾಗಿ ಬಹುತೇಕ ಚರ್ಚೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಸಂದರ್ಭದಲ್ಲಿ ಜನ ದೇಶ ವಿದೇಶಗಳಿಂದ ಬರ್ತಾರೆ, ಬೆಂಗಳೂರಂತ ನಗರದಲ್ಲಿ ಮೋಜು ಮಸ್ತಿಯನ್ನ ಮಾಡ್ತಾರೆ, ಪಾರ್ಟಿಗಳನ್ನ ಮಾಡ್ತಾರೆ, ಪಬ್ಗೋತಾರೆ, ಕ್ಲಬ್ಗೆ ಹೋಗ್ತಾರೆ. ಜೊತೆಗೆ MG ರೋಡ್, ಬ್ರಿಗೇಡ್ ರೋಡ್ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನರು ಕೂಡ ಸೆಲೆಬ್ರೇಷನ್ ಮಾಡಿ ಇನ್ನಷ್ಟು ಕೋವಿಡ್ ಹರಡಕ್ಕೆ ಪ್ರಮುಖವಾದಂತ ಕಾರಣ ಕೂಡ ಹಾಗೂ ಸಾಧ್ಯತೆಗಳು ಇರೋ ಕಾರಣದಾಗಿ 27ನೇ ತಾರೀಕು ನಡೆಯುವಂತ ತಾಂತ್ರಿಕ ಸಲಹಾ ಸಮಿತಿ ಸಭೆ ಮತ್ತು ಉಪ ಸಮಿತಿ ಸದಸ್ಯರು ಅಧ್ಯಕ್ಷರು ಏನ್ ಡೈರೆಕ್ಷನ್ ಕೊಡ್ತಾರೋ ಅದರ ಪ್ರಕಾರವಾಗಿ ರಾಜ್ಯ ಆರೋಗ್ಯ ಇಲಾಖೆ ಮತ್ತೊಂದು ರೀತಿಯ ಗೈಡ್ಲೈನ್ ಬಿಡುಗಡೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ದೇಶದ ವಿವಿಧ ಭಾಗದಲ್ಲಿ ಜೊತೆಗೆ ರಾಜ್ಯದಲ್ಲಿ ಬೆಂಗಳೂರಲ್ಲೂ ಕೂಡ ಪ್ರತಿನಿತ್ಯ ಸೋಂಕಿತರ ಪ್ರಮಾಣ ಕೂಡ ಹೆಚ್ಚಳ ಆಗ್ತಾ ಇದೆ. ದಿನೇ ದಿನೇ 80, 90, 100 ಗಡಿ ದಾಟ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮತ್ತಷ್ಟು ನಿರ್ಬಂಧವನ್ನ ಹಾಕಿಲ್ಲ ಅಂದ್ರೆ ಬೆಂಗಳೂರಂತ ಮಹಾನಗರ ಮತ್ತಷ್ಟು ಕೋವಿಡ್ ಹಬ್ಬಾಗುವಂತ ಸಾಧ್ಯತೆಯನ್ನು ಕೂಡ ರಾಜ್ಯ ಸರ್ಕಾರವನ್ನು ಕಾಡ್ತಾ ಇದೆ. ಹೀಗಾಗಿ ಕೋವಿಡ್ ಅನ್ನ ಆರಂಭದಿಂದಲೇ ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕೆ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಲ್ಲಿ ಹೆಚ್ಚಳಾಗ್ತಾರಂತ ಕೋವಿಡ್ ಸೋಂಕಿತರ ಸಂಖ್ಯೆಯನ್ನ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಆರಂಭದಲ್ಲಿ ಕೋವಿಡ್ ಅನ್ನ ಕಟ್ಟಿ ಹಾಕಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ವರ್ಷಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಬೆಂಗಳೂರಂತ ಮಹಾನಗರದಲ್ಲಿ ನಿರ್ಬಂಧವನ್ನ ಹಾಕಿಲ್ಲ ಅಂದ್ರೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಳಾಗುವಂತ ಸಾಧ್ಯತೆಯನ್ನ ಇರೋ ಕಾಲದಿಂದಾಗಿ ಬಹುತೇಕ ವರ್ಷಕ್ಕೆ ಸ್ವಲ್ಪ ಕಂಡೀಷನ್ ಗಳನ್ನ ಕೂಡ ಹಾಕುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಸಂಪೂರ್ಣವಾಗಿ ಲಾಕ್ಡೌನ್ ಮಟ್ಟದಲ್ಲಿ ಕಂಡೀಷನ್ ಆಗದೆ ಇದ್ರು ಕೂಡ ಕೆಲವು ಜನರ ಸಂದಣಿ ಜೊತೆಗೆ ಮಾಸ್ಕ್ ಕಡ್ಡಾಯ ಜೊತೆಗೆ ಬೇರೆ ಬೇರೆ ಸಾಮಾಜಿಕ ಅಂತರವನ್ನ ಯಾವ ರೀತಿ ಕಾಪಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ಗೈಡ್ಲೈನ್ ಕೂಡ ಬಿಡುಗಡೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಬಹುಶಃ 27ನೇ ತಾರೀಕು ಸಭೆ ಆಗುತ್ತೆ. 27ನೇ ಸಭೆ ನಂತರ ಸಂಜೆ ಹೊತ್ತಿಗೆ ಬಹುತೇಕ ರಾಜ್ಯದ ವಿವಿಧ ಭಾಗದಲ್ಲಿ ಕೂಡ ಮತ್ತಷ್ಟು ಕಠಿಣ ರೂಲ್ಸ್ ಅನ್ನ ಮಾಡೋಕೆ ಸರ್ಕಾರ ಕೂಡ ನಿರ್ಧಾರವನ್ನು ಕೂಡ ಮಾಡ್ತಾ ಇದೆ. ಮತ್ತೊಂದು ವಿಚಾರ ಅಂದ್ರೆ ಈಗ ಸದ್ಯದ ಮಟ್ಟಿಗೆ 60 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಮಾಸ್ಕ್ ಅನ್ನ ಕಡ್ಡಾಯ ಮಾಡುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಕೂಡ ಮಾಡಿದೆ. ಆದ್ರೆ ಶಾಲಾ ಕಾಲೇಜುಗಳಲ್ಲಿ ಕೂಡ ಕೋವಿಡ್ ಸ್ಪ್ರೆಡ್ ಆಗುವಂತ ಸಾಧ್ಯತೆ ಇರೋ ಕಾರಣದಾಗಿ ಬಹುತೇಕ 27ನೇ ಸಭೆ ನಂತರ ಬಹುತೇಕ ಶಾಲಾ ಕಾಲೇಜುಗಳಿಗೂ ಕೂಡ ಒಂದು ಪ್ರತ್ಯೇಕವಾದಂತ ಗೈಡ್ಲೈನ್ ಕೂಡ ಬಿಡುಗಡೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕೂಡ ಇದಕ್ಕೆ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅಗತ್ಯ ಇದ್ರೆ ನಾವು ಶಿಕ್ಷಣ ಸಮಸ್ಯೆಗಳಲ್ಲಿ ಅಥವಾ ಶಾಲಾ ಕಾಲೇಜುಗಳಲ್ಲಿ ಕೂಡ
ಪ್ರತ್ಯೇಕವಾದಂತಹ ಗೈಡ್ಲೈನ್ ಬಿಡುಗಡೆ ಮಾಡ್ತಿದ್ದಾನ ಈಗಾಗಲೇ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲರ ಚಿತ್ತ ಇಡೀ ರಾಜ್ಯದ ಚಿತ್ತ ಜೊತೆಗೆ ಯಾರೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರ ಮಾಡ್ಬೇಕು ಅನ್ಕೊಂಡಿದ್ರು ಅವರೆಲ್ಲರೂ ಕೂಡ 27ರ ಸಭೆಯತ್ತ ಇವತ್ತು ಕೂಡ ಕಾದು ನೋಡ್ತಾ ಇದ್ರೆ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ತು ಅದರ ಆಧಾರದ ಮೇಲೆ ನಾವು ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ನಿರ್ಧಾರವನ್ನು ಕೂಡ ರಾಜ್ಯದ ಬಹುತೇಕ ಜನರು ಕೂಡ ಈಗ ಕಾಯ್ತಾ ಇರುವಂತದ್ದು. ಹೊಸದು ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಕೃಷ್ಣಮೂರ್ತಿ.